ನಮಸ್ಕಾರ ವೀಕ್ಷಕರೇ, ಅಮೋಘ್ ಟಿವಿಯ ವೀಕ್ಷಕರೆಲ್ಲರಿಗೂ ಕೂಡ ಶುಭ ಸಂಜೆ. ಸಂಜೆ 6 ಗಂಟೆ ಆಯಿತು ಅಂದಾಕ್ಷಣ ಅಮೋಘ್ ಟಿವಿ ನಿಮಗೆ ಪ್ರತಿ ದಿವಸ ಒಂದೊಂದು ವಿಷಯಗಳ ಕುರಿತಂತೆ ಚರ್ಚೆಯನ್ನು ಮಾಡ್ತಾ ಇರ್ತೀವಿ ನಮ್ಮ ವಾಹಿನಿಯಲ್ಲಿ. ಸೊ ಇವತ್ತು ನಮ್ಮ ಕಚೇರಿಯಲ್ಲಿ ಒಬ್ರು ಅತಿಥಿಗಳಿದ್ದಾರೆ. ಸೊ ಇವರು ಕಾರ್ಪೊರೇಟರ್, ಜೊತೆಗೆ ಅವರ ವಾರ್ಡಿನಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ, ಅದರ ಜೊತೆ ಕರೋನಾ ಅನ್ನುವಂಥ ಒಂದು ಪರಿಸ್ಥಿತಿ ಬೇರೆ. ಸೊ ಈ ಸಂದರ್ಭದಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿದೆ ಅವರಿಗೆ ಕಾರ್ಯನಿರ್ವಹಿಸೋದಕ್ಕೆ, ಜೊತೆಗೆ ಅವರ ವಾರ್ಡ್ನಲ್ಲಿ ಸ್ವಚ್ಛತೆ ಹೇಗೆ ಕಾಪಾಡಿಕೊಂಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಹೇಗಾಗಿದೆ, ಜೊತೆಗೆ ಕರೋನಾ ಪೇಷಂಟ್ಸ್ಗಳ ಸಂಖ್ಯೆ ಹೇಗಿದೆ. ಯಾಕಂದ್ರೆ ಇವಾಗ ನಾವು ನೋಡ್ತಾ ಇದ್ದೀವಿ ರಾಜ್ಯದಾದ್ಯಂತ ಲಾಕ್ಡೌನ್ ಅನ್ನ ವಿಧಿಸಲಾಗಿದೆ, ಜೊತೆಗೆ ತುಮಕೂರಿನಲ್ಲೂ ಕೂಡ ಬಹಳ ಕಟ್ಟುನಿಟ್ಟಿನ ಲಾಕ್ಡೌನ್ ಅನ್ನ ಜಾರಿಗೊಳಿಸಲಾಗಿದೆ. ಇದಕ್ಕೆಲ್ಲ ಒಂದೇ ಕಾರಣ ಏನಂದ್ರೆ ಕರೋನಾವನ್ನ ನಿಯಂತ್ರಿಸುವಂತ ಒಂದು ನಿಟ್ಟಿನಲ್ಲಿ. ಸೊ ಹಾಗಾದ್ರೆ ಇವರ ವಾರ್ಡ್ನಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದೆಯಾ, ಕರೋನಾ ನಿಯಂತ್ರಣಕ್ಕೋಸ್ಕರ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ನಡೆಸ್ತಾ ಇದೀವಿ. ಸೊ ಮೊದಲನೇದಾಗಿ ಇವತ್ತಿನ ಚರ್ಚೆಯನ್ನು ನಡೆಸ್ತಾ ಇರುವಂತಹ ವಾರ್ಡ್, ವಾರ್ಡ್ ನಂಬರ್ 20 ಎನ್ಆರ್ ಕಾಲೋನಿ, ಈ ವಾರ್ಡ್ ನಂಬರ್ 20ರ ಕಾರ್ಪೊರೇಟರ್ ನಮ್ಮ ಜೊತೆ ಇದ್ದಾರೆ ಎ ಶ್ರೀನಿವಾಸ್ ಅವರು. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಸೊ ಮೊದಲನೇದಾಗಿ ನಾನು ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಸತತ ಒಂದು 15-16 ವರ್ಷದ ಹಿಂದಿನಿಂದನೂ ಕೂಡ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ, ಅದೇ ಈ ಒಂದು ರಾಜಕೀಯಕ್ಕೆ ಬರೋ ಪ್ರೇರಣೆ ಅಂತ ಕೇಳ್ಪಟ್ಟೆ. ಸೊ ಸಮಾಜ ಸೇವೆಯ ದಿನಗಳು ಹೇಗಿದ್ವು ಆ ದಿನಗಳು? ನಮ್ಮ ನಗರದಲ್ಲಿ ವಿಶೇಷವಾಗಿ ದೇವಸ್ಥಾನಗಳಿಗೆ ಮೊದಲ ಆದ್ಯತೆ, ಮತ್ತೆ ನಾವು ಎಲ್ಲೋ ಒಂದ್ ಕಡೆ ನಾವು ರೈತ ಮತ್ತು ವ್ಯವಸಾಯ ವ್ಯಾಪಾರವನ್ನೇ ಮಾಡ್ಕೊಂಡು ಬಂದಂತ ಕುಟುಂಬ. ಇಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅಂದ್ರೆ ಒಂದು ಅಧಿಕಾರದ ಒಂದು ಚುಕ್ಕಾಣಿ ಇದ್ರೆ ಬಡವ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೋದು ಅಂತ ನಾವು ಈಗ ಎಲ್ಲಾ ನಿಟ್ಟಿನಲ್ಲೂ ಬರೇ ಅಧಿಕಾರ ಇದ್ರೇನೆ ಸ್ವಲ್ಪ ಅಲ್ಪ ಸ್ವಲ್ಪ ಸೇವೆ ಮಾಡ್ಬೋದು ಅಂತ ಹೇಳಿ ಅದ್ರ ಜೊತೆ ಕೈ ಜೋಡಿಸ್ಕೊಳಕ್ಕೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಒಂದು ಮಹಾನಗರ ಪಾಲಿಕೆ ಸದಸ್ಯ ಆಗ್ಬೇಕು ಅಂತ ಆಸೆ ಇತ್ತು. ಅದು ಸಹ ಜನಗಳು ಸಹ ಅದನ್ನ ಕೈ ಹಿಡಿದು ನಮ್ಮ ಹಿತೇಶಿಗಳು ನಮಗೆಲ್ಲ ಕೈ ಸಹಕಾರ ಕೊಟ್ಟು ಆ ನಿಟ್ಟಿನಲ್ಲಿ ನಾನು ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಸದಸ್ಯನಾಗಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದೆ. ಇನ್ನು ನಿಮ್ಮ ವಾರ್ಡಿನ ಬಗ್ಗೆ, ಈಗ ಕೊರೋನಾ ಅನ್ನೋದು ಎಲ್ಲ ಕಡೆ ಹಾಟ್ ಟಾಪಿಕ್ ಆಗೋಗಿರೋದ್ರಿಂದ, ನಮ್ಮ ತುಮಕೂರಿನಲ್ಲಿ ನಾವು ನೋಡಿದ್ರೆ ಬೆಂಗಳೂರನ್ನು ಹೊರತುಪಡಿಸಿದ್ರೆ ನಂಬರ್ 2 ಪ್ಲೇಸ್ನಲ್ಲಿತ್ತು ತುಮಕೂರು ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ. ಸೊ ಸದ್ಯ ಇಳಿಮುಖ ಕಾಣ್ತಾ ಇದೆ ತುಮಕೂರಿನಲ್ಲೂ ಕೂಡ. ಸೊ ನಿಮ್ಮ ವಾರ್ಡ್ನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ? ನನ್ನ ವಾರ್ಡ್ನಲ್ಲಿ ಕಳೆದ 1 ತಿಂಗಳ ಹಿಂದಕ್ಕೆ ಈಗ ಹೋಲಿಕೆ ಮಾಡ್ಕೊಂಡ್ರೆ 920-925 ತನಕನು ರೀಚ್ ಆಗಿತ್ತು. ತದನಂತರ 700 ಚಿಲ್ಲರೆ ಬಂದು ನಿಂತ್ಕೊಳ್ತು. ಅದಾದ ನಂತರ ಇವತ್ತಿನ ಒಂದು ವಾರದಿಂದ ಕೆಳಗಡೆ ಈಗ ಒಂದು 45-50 ಕೇಸ್ಗಳು ಹೋಮ್ ಕ್ವಾರಂಟೈನ್ ಇರೋದ್ ಬಿಟ್ರೆ ಇನ್ಯಾವುದೋ ತರದ ಆತರ ಕೇಸ್ಗಳು ಪಾಸಿಟಿವ್ ರೇಟ್ ಕಮ್ಮಿ ಆಗಿದೆ. ಆಮೇಲೆ ಈ ಈ ಸಿಂಟಮ್ಸ್ ಏನು ಸ್ಟಾರ್ಟ್ ಆಯ್ತು ಕೊರೋನಾದು, ಅದು ಮಾನ್ಯ DHO ಆಫೀಸ್ ಇಂದ ಬರೇ ನನ್ನ ವಾರ್ಡ್ ನಲ್ಲಿ ಇರ್ತಕ್ಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 30 ಜನಕ್ಕೆ ಮಾತ್ರ ಸ್ಯಾಂಪಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ಏನ್ ಆರ್ಡರ್ ಮಾಡಿದ್ರು, ಅದನ್ನ ನಾನು DHOಗೂ ಮತ್ತು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೂ ಸಹ ಗಮನಕ್ಕೆ ತಂದು ಬರೇ 30 ಮಾಡೋದ್ರಾಗೋದಿಲ್ಲ, ನನ್ನ ವಾರ್ಡ್ ನಲ್ಲಿ ಇರ್ತಕ್ಕಂತ ಅತಿ ಹೆಚ್ಚಾದ ಕಡು ಬಡವ ಮತ್ತು ಕಾಲೋನಿಗಳು ಜಾಸ್ತಿ ಇದೆ, ಆ ನಿಟ್ಟಿನಲ್ಲಿ ನಾನು 150, 180, 200 ತಕನು ಶಾಂಪಲ್ ನ ಒಂದು ಹಾಸ್ಪಿಟ್ಲಿಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಿದೀನಿ. ಮತ್ತೆ ಕೊರೋನಾ ಸಂದರ್ಭದಲ್ಲಿ ಏನು ನನ್ನ ವಾರ್ಡ್ ನಲ್ಲಿ ಅತಿ ಹೆಚ್ಚಾಗಿ ಹೋಮ್ ಕ್ವಾರಂಟೈನ್ ಇರೋದಕ್ಕೆ ನನ್ನ ವ್ಯಾಪ್ತಿಗೆ ಬರ್ತಕ್ಕಂತ ಕಾಲೋನಿಗಳೇ ಅತಿ ಹೆಚ್ಚಾಗಿರೋದ್ರಿಂದ ಆ ಸಂದರ್ಭದಲ್ಲಿ ಅವ್ರಿಗೆ ಅಡಿಗೆ ಮನೆ ಹಾಲು ಕಿಚನ್ ಅಂತ ಏನ್ ಪ್ರತ್ಯೇಕ ಕೋಣೆ ಇರೋದಿಲ್ಲ, ಅವ್ರಿಗೆ ಎಲ್ಲಾ ಒಂದೇ ಹಾಲ್ ನಲ್ಲಿ ಇರ್ತಕ್ಕಂತ 5-6 ಬಡ ಕುಟುಂಬಗಳಿಗೆ ಹೋಮ್ ಕ್ವಾರಂಟೈನ್ ಅಲ್ಲಿ ಇರಕ್ ಆಗೋದಿಲ್ಲ. ಅವ್ರಿಗೆ ತೀರಾ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಬೆಡ್ ಸಿಗೋದಿಲ್ಲ ಅಂತ ಹೇಳಿ ಏನ್ ಇದ್ ಮಾಡ್ತೀರಾ, ಆ ನಿಟ್ಟಿನಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೂ ಮೀಟಿಂಗ್ ಅಲ್ಲಿ ನಮ್ಮ ಕಾಲೋನಿಯಲ್ಲಿ ಇರ್ತಕ್ಕಂತ ನನ್ನ ವಾರ್ಡ್ ನಲ್ಲಿ ಇರ್ತಕ್ಕಂತ ಜನಕ್ಕೆ ಹೋಮ್ ಕ್ವಾರಂಟೈನ್ ಅನ್ನೋ ಆದ್ಯತೆ ಬೇಡ, ಏನು ಕೋವಿಡ್ ಸೆಂಟರ್ಗಳು ಏನಿದೆ ಅದಕ್ಕೆ ನಾವು ಅವ್ರನ್ನ ರೆಫರ್ ಮಾಡೋ ಅಂತ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಒಂದು ಆಂಬುಲೆನ್ಸು ಮತ್ತೆ ಅದಕ್ಕೆ ಆದಂತಹ ಒಂದು ಇವರು ನಮ್ಮ ಪಾಲಿಕೆಯ ಆಯುಕ್ತರು ಸಹ ಕೈ ಜೋಡಿಸಿ ಯಾರು ಸ್ವಲ್ಪ ಒಂದು 50-60 ಜನನ ಅವತ್ತಿಂದ ನಾವು ಕರ್ಕೊಂಡು ಹೋಗಿ ಕೋವಿಡ್ ಸೆಂಟರ್ ಅಲ್ಲಿ ಬಿಡುವಂತ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಆಮೇಲೆ ದಿನನಿತ್ಯ
ಹೋಮ್ ಕ್ವಾರಂಟೈನ್ ಅಲ್ಲಿ ಏನಿದ್ರು ಅವ್ರಿಗೆಲ್ಲ ಆಕ್ಸಿಜನ್ ಲೆವೆಲ್ ಮತ್ತೆ ಅವ್ರಿಗೆ ಮೆಡಿಸಿನ್ ಕಿಟ್ಗಳು ಏನ್ ಬೇಕು, ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬ್ರು ಸಹ ಭೇಟಿ ಕೊಟ್ರು, ಕಮಿಷನರು ಸಹ ಬಂದಿದ್ರು, ಮೇಯರ್ ಉಪಮೇಯರು ಸಹ ಬಂದಿದ್ರು, ಮತ್ತೆ ನಮ್ಮ ವಾರ್ಡಿನ ಎಲ್ಲ ಸ್ಲಮ್ ಬೋರ್ಡ್ ಅಧ್ಯಕ್ಷರು ನರಸಿಂಹಮೂರ್ತಿ ಅಂತ, ಮತ್ತೆ ಎಸ್ ಸಿ ಘಟಕದ ಅಧ್ಯಕ್ಷರು, ಮತ್ತೆ ಎಲ್ಲ ಪದಾಧಿಕಾರಿಗಳು ಮತ್ತೆ ಸಂಘ ಸಂಸ್ಥೆಗಳು ಏನು ನನ್ನ ವಾರ್ಡಲ್ಲಿ ಇದಾರೆ ಎಲ್ಲರೂ ಹಿರಿಯರು ಸಹ ಕೈ ಜೋಡಿಸಿ ಈ ಕೊರೋನಾವನ್ನ ಏನು ನಮ್ಮ ವಾರ್ಡ್ ನಿಂದ ಸ್ವಲ್ಪ ಕಮ್ಮಿ ಮಾಡೋಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ. ಓಕೆ, ಸೊ ಇನ್ನು ಈ ವಾರ್ಡ್ ನಲ್ಲಿ ಯಾರಾದರೂ ಹೋಮ್ ಐಸೋಲೇಟ್ ಆಗಿರುವಾಗ ಅವರುಗಳನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಜೊತೆಗೆ ವಾಲಂಟಿಯರ್ಸ್ ಆಗಿರ್ಬೋದು, ಸೊ ಅವ್ರ ಕೆಲಸ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗ್ ನಿಭಾಯಿಸ್ತಾ ಇದ್ರೆ ಅವರ ಸೆಕ್ಯೂರಿಟಿ ಆಗಿರ್ಬೋದು, ಆಶಾ ಕಾರ್ಯಕರ್ತೆಯರು ಯಾರೋ ಹೋಗ್ತಾರೆ ಒಬ್ರು ಪಾಸಿಟಿವ್ ಇರೋರ್ ಮನೆಗೆ ಅಂದಾಗ ಅವರ ಭದ್ರತೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಏನಾಗಿತ್ತು ಈ ಕೊರೋನಾ ಸಂದರ್ಭದಲ್ಲಿ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಅವ್ರ ಮನೆ ಹತ್ರ ಹೋದಾಗ ಏನು ಕಳ್ಳರು ಮನೆ ಹತ್ರ ಪೊಲೀಸ್ ಅವ್ರು ಹೋದ ತರ ಟ್ರೀಟ್ ಮಾಡೋರು ಕೆಲವರು, ಏ ನನ್ನ ಮನೆ ಹತ್ರ ಯಾಕೆ ಬರ್ತೀಯ, ಅವ್ರ ಪಕ್ಕದ ಮನೆಯವ್ರು ಒಂಥರ ನೋಡ್ತಾರೆ ನಮ್ಗೇನಾಗಿದೆ ಅಂತ ಹೇಳಿ ಏನು ಒಡೆಯ ಅಂತ ಮಟ್ಟಕ್ಕೆ ಬಂದಂತ ಸನ್ನಿವೇಶಗಳು ಇವೆ. ಆದ್ರೆ ಅವನ್ನೆಲ್ಲನ ನಾವು ಜೊತೆಗೆ ನಮ್ಮ ಹುಡುಗರು ಮತ್ತೆ ನಾವು ಅವ್ರಿಗೆ ನಿಮ್ಗೆ ಏನೋ ಈಗ ನಿಮ್ಗೆ ಒಂದು ತಿಂಗಳಿಗೆ ಆಗಂತ ಕಿಟ್ಟು ಮತ್ತೆ ನಿಮಗೆ ಒಂದು ತಿಂಗಳಿಗೆ ಆಗಂತಹ ಏನೇ ಸಹಾಯ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಒಂದು ಧೈರ್ಯ ತುಂಬಿ ಅವ್ರಿಗೆ ಅವ್ರ ಮನೆ ಹತ್ರ ಹೋಗಿ ಆಕ್ಸಿಜನ್ ಲೆವೆಲ್ ಅನ್ನ ಚೆಕ್ ಮಾಡಿಸ್ಕೊಂಬರಕ್ಕೆ ಕೆಲವು ಬಾರಿ ಬೆಳಗಿನ ಜಾವ ಜನ ಎದ್ದಿಲ್ದಂತ ಸಂದರ್ಭದಲ್ಲಿ ಮತ್ತೆ ನೈಟು ಯಾರು ಜನ ಕಮ್ಮಿ ಇದ್ದಂತ ಸಂದರ್ಭದಲ್ಲೂ ಸಹ ಆಶಾ ಕಾರ್ಯಕರ್ತರು ಹೋಗಿ ಆ ಒಂದು ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೂ ನಿಜವಾಗ್ಲೂ ನನ್ನ ವಾರ್ಡಲ್ಲಿ ಮತ್ತೆ ಪಕ್ಕದ ವಾರ್ಡಲ್ಲಿ ಮಾಡುವಂತ 90 ಜನ ಆಶಾ ಕಾರ್ಯಕರ್ತರಿಗೆ ನಾನು ವಿಶೇಷವಾಗಿ ಕಿಟ್ ಅನ್ನು ಮಾಡಿ ಸಹ ಕೊಟ್ಟಿದ್ದೀನಿ. ಆಮೇಲೆ ಆಟೋ ಚಾಲಕರಿಗೆ ಕೊಟ್ಟಿದ್ದೀನಿ, ಆಮೇಲೆ ಟ್ಯಾಕ್ಸಿ ಚಾಲಕರಿಗೂ ಸಹ ಕೊಟ್ಟಿದ್ದೀನಿ. ಆಮೇಲೆ ನನ್ನ ವಾರ್ಡ್ ನಲ್ಲಿ ಇರ್ತಕ್ಕಂತ ಸುಮಾರು 1650 ಏನು 4 ಕಾಲೋನಿಗಳು ಬರ್ತವೆ ಅಷ್ಟು ಮನೆಗೂ ಟೋಕನ್ ಕೊಟ್ಟು ಅಷ್ಟು ಮನೆಗೂ ಪ್ರತ್ಯೇಕವಾಗಿ ಆಹಾರ ಕಿಟ್ಟು ಮತ್ತೆ ಮಾಸ್ಕು ಮತ್ತೆ 4 ಬಾರಿ ತರಕಾರಿ ಮೊಟ್ಟೆ ಹಾಲು ಬನ್ನು ನಿರಂತರವಾಗಿ ದಿನನಿತ್ಯ ಏನು ಜನಗಳಿಗೆ ಸಣ್ಣ ಪುಟ್ಟ ಸಹಾಯ ಅಗತ್ಯ ವಸ್ತುಗಳು ಇರ್ತಾವ ಅಷ್ಟನ್ನ ಸಹಾಯ ಮಾಡ್ಕೊಂಡ್ ಬಂದಿದ್ದೀನಿ, ನನ್ನ ಕೈಲಾದ ಸೇವೆ ನಾನು ಮಾಡಿರ್ತೇನೆ ಅಂತ ಹೇಳ್ತೀನಿ. ಇನ್ನು ಬಡವರು ಶ್ರೀಮಂತರು ಅಂತ ಗ್ರೇಡ್ ಮಾಡೋದಲ್ಲ, ಬಟ್ ಆರ್ಥಿಕತೆಯಲ್ಲಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಬಡವರು ಅಂತ ಬಂದಾಗ ಅವ್ರ ಕೆಲಸಗಳು ದಿನನಿತ್ಯ ಹೋಗಿಬೇಕು, ಅವರು ಅವತ್ತು ದುಡಿಬೇಕು ಅವತ್ತು ತಿನ್ಬೇಕು ಅಂತ ಆಗುತ್ತೆ. ಯಾವ್ದೋ ಬ್ಯಾಂಕಿಂಗ್ ಅಥವಾ ಅವ್ರಿಗೆ ಸೇವಿಂಗ್ಸ್ ಅನ್ನೋದು ಬರಲ್ಲ, ಅವತ್ತಿನ ದಿನದ ಖರ್ಚು ಅವತ್ತಾಗಬೇಕಾಗುತ್ತೆ. ಮತ್ತು ಅವ್ರು ಕೆಲಸ ಮಾಡುವಂತ ಸೆಕ್ಟರ್ಗಳು ನೋಡಿದ್ರೆ ಎಲ್ಲೊಂದ್ ಕಡೆ ITBTಲ್ ಕುತ್ಕೊಂಡು ಎ ಸಿ ರೂಮಲ್ಲಿ ಒಂದ್ ಕಡೆ ಮಾಡ್ಕೊಂಡ್ ಬರೋದಲ್ಲ, ಸಾಕಷ್ಟು ಜನಗಳ ಜೊತೆ ಬೆರೆತು ಮಾಡುವಂತ ಅತಿ ಕೆಳಮಟ್ಟದ ಕೆಲಸಗಳು ಕೂಡ ಆಗಿದೆ, ಅಂದ್ರೆ ಕಷ್ಟಕರದ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಅಂತ ಒಂದು ಗುಂಪುಗಳು ವಾಸ ಮಾಡುವಂತಹ ಜಾಗದಲ್ಲಿ ಹರಡುವಂತಹ ಪ್ರಮಾಣ ಹೆಚ್ಚಾಗೇ ಇರುತ್ತೆ, ಯಾಕಂದ್ರೆ ಜನ ಹೊರಗಡೆ ಹೋಗ್ತಾರೆ, ಕೆಲಸ ಮಾಡ್ತಿರ್ತಾರೆ, ಬರ್ತಾರೆ, ಚಿಕ್ಕ ಪುಟ್ಟ ಮಕ್ಕಳುಗಳು ಜಾಸ್ತಿ ಇರ್ತಾರೆ ಕಾಲೋನಿಗಳು ಅಂತ ಬಂದಾಗ. ಸೊ ಅಲ್ಲಿ ನಿಭಾಯಿಸೋದು ಹೇಗೆ, ಕಷ್ಟ ಅನ್ಸುತ್ತಾ ಅಂತ ಮೇಡಮ್? ಅದು ಕೊರೋನಾ ಬಂದು ಒಂದು ವಾರ ಅಷ್ಟೇ ಅದಾದ ನಂತರ ಆ ಜನಗಳ ಸ್ಥಿತಿ ನೋಡಿದ್ರೆ ನಿಜವಾಗ್ಲು ನಾವು ಮನುಷ್ಯರಾಗಿ ಇನ್ನು ಸುಮ್ನೆ ಇರೋದು ವೇಸ್ಟ್ ಅಂತ ನನಗೆ ಅಷ್ಟು ಮನೋಭಾವ ಬಂದ್ಬಿಡ್ತು. ಏನಂದ್ರೆ ಯಾರ ಅಕೌಂಟ್ ಅಲ್ಲೂ 500 ರೂಪಾಯಿ ದುಡ್ಡಿಲ್ಲ. ನಮ್ಮ ಕಾಲೋನಿಯಲ್ಲಿ ವಾಸ ಮಾಡ್ತಕ್ಕಂತ ಜನಗಳಲ್ಲಿ ಇವತ್ತು ಎಷ್ಟೋ ಜನಕ್ಕೆ ಬ್ಯಾಂಕ್ ಅಕೌಂಟ್ ಇಲ್ಲ. ನಿರಂತರವಾಗಿ ಅವರು ಮಂಡಿಪೇಟೆ, APMC, ತುಮಕೂರು ಮಾರ್ಕೆಟ್, ಮತ್ತೆ ಮೂಟೆವನ್ನ ಹೊತ್ತು ಮನೆ ಕೆಲ್ಸಕ್ಕೆ ಯಾರು ಸೇರ್ಸ್ಕೊತಾ ಇಲ್ಲ ಹೆಣ್ಮಕ್ಳು. ಇವರು ಮೂಟೆ ಬರೋದು ಮತ್ತೆ ಅಮಾಲಿ ಕೆಲ್ಸಕ್ಕೆ ಹೋಗೋರು ಯಾರು ಸೇರ್ಸ್ಕೊತಾರೆ, ಎಲ್ಲ ಲಾಕ್ಡೌನ್ ಆಗಿದೆ. ಅಂತ ಒಂದು ಪರಿಸ್ಥಿತಿನಲ್ಲಿ ಎಷ್ಟು ನಾನು ವಾರ್ಡ್ಗೆ ಹೋದಂತ ಸಂದರ್ಭದಾಗೆ ಅವರ ಕಷ್ಟಗಳನ್ನ ಕೇಳಿ ನನಗೆ ತುಂಬಾ ದುಃಖದ ಸಂಗತಿ ಬಂದಂತ ಸಂದರ್ಭದಾಗೆ ನಾನು ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದೆ. ಅವರು ಅಷ್ಟೇ ಇವತ್ತು ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೂ ಸಹ ಎಷ್ಟೋ ಜನ ಎದುರ್ಕೊಳ್ಳೋರು ವ್ಯಾಕ್ಸಿನೇಷನ್ನ. ನಾನು ಪ್ರತ್ಯೇಕವಾಗಿ ನಮ್ಮ ವಾರ್ಡಿನ NR ಕಾಲೋನಿ ಎಲ್ಲ ಹಿರಿಯ ಮುಖಂಡರನ್ನ ಒಂದು ಸಭೆ ಮಾಡಿಸಿ ಕಮಿಷನರು ಮೇಯರು ಉಪಮೇಯರು ಮತ್ತೆ ಎಲ್ಲ ಅಧ್ಯಕ್ಷರುಗಳು ಹಿರಿಯವರು ಎಲ್ಲಾರನು ಸೇರಿಸ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮಾಡಿ ಆ ಮೀಟಿಂಗ್ ಅಲ್ಲಿ ನಾವೇನ್ ಮಾಡ್ಬೇಕು, ನಾವ್ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ಜನ ಎದುರ್ಕೊಳ್ಳೋ ರೀತಿಯಲ್ಲಿ ಅವ್ರಿಗೆ ಧೈರ್ಯ ತುಂಬಂತ ಕೆಲಸ ಏನ್ ಮಾಡ್ಬೇಕು ಅಂತ ಹೇಳಿ ನಾವೊಂದು ಮೀಟಿಂಗ್ ಅನ್ನ ಮಾಡಿ ಆ ಸಭೆಯಲ್ಲಿ ತೀರ್ಮಾನ ತಗೊಂಡು ಒಂದೊಂದು ರಸ್ತೆಗೆ ಒಬ್ಬೊಬ್ರು ಲೀಡರ್ಗಳನ್ನ ವಹಿಸಿ ಯುವಕರಿಗೆ ಏನ್ ಮಾಡ್ಬೇಕು, 42 ವರ್ಷ ಆದ್ಮೇಲೆ ಏನ್ ಮಾಡ್ಬೇಕು, ಅವ್ರ ವಯಸ್ಸಾದವ್ರಿಗೆ ಯಾರ ನಿಟ್ಟಿನಲ್ಲಿ ಕರ್ಕೊಂಬಂದು ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತ ಹೇಳಿ 3 ದೇವಸ್ಥಾನ ಇದೆ NR ಕಾಲೋನಿಯಲ್ಲಿ, ಆ 3 ದೇವಸ್ಥಾನಗಳ ಹತ್ರ 2 ದಿವಸ ಪ್ರತ್ಯೇಕವಾಗಿ
ಸಿಸ್ಟ್ರು ಮತ್ತೆ ಆಶಾ ಕಾರ್ಯಕರ್ತರು ಅಲ್ಲಿಗೆ ವ್ಯಾಕ್ಸಿನ್ ಅನ್ನ ತಗೊಂಬಂದು ನಾವೆಲ್ಲ ನನ್ನ ಎನ್ ಆರ್ ಕಾಲೋನಿಗೆ ಮತ್ತೆ ಪಕ್ಕದ ಏನು ಸ್ಲಮ್ ಇದೆ ಎಲ್ಲದಕ್ಕೂ ಸಹ ವ್ಯಾಕ್ಸಿನೇಷನ್ ಅತಿ ಹೆಚ್ಚಾಗಿ ನಾವು ಒಂದು ವಾರ ಸತತವಾಗಿ ನಿರಂತರವಾಗಿ ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡಿದ್ವಿ ಅಂತ ಹೇಳ್ತೀನಿ. ಸೊ ಇನ್ನು ವ್ಯಾಕ್ಸಿನೇಷನ್ ತಗೊಳ್ಳುವಾಗ ವ್ಯಾಕ್ಸಿನೇಷನ್ ಅಭಾವ ಎಲ್ಲಾ ಕಡೆನೂ ಕಂಡು ಬಂತು, ನಿಮ್ಮ ವಾರ್ಡ್ ನಲ್ಲಿ ಏನಾದರೂ ಅಭಾವ ಅನ್ನಿಸ್ತಾ ಹೇಗ್ ನಿಭಾಯಿಸಿದ್ರಿ ಆ ಟೈಮ್ ಅಲ್ಲಿ ಏನಾದರೂ? ಇದ್ದೇ ಐತೆ ಮೇಡಮ್. ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಒಂದು 50 ಕೊಡೋರು, ತಿರ್ಗಾ ಶಾರ್ಟೇಜ್ ಬಂದಾಗ ತಿರ್ಗಾ ಕಮಿಷನರ್ಗೆ ಹೇಳೋದು, ತಿರ್ಗಾ ಹೌದು. DOH ಹತ್ರ ಮಾತಾಡೋದು, ತಿರ್ಗ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಆ ಬೇರೆ ಕಡೆ ಕೊಟ್ಟಿರೋಂತ ತಗೊಂಬಂದು ಅವತ್ತಿನ ಏನ್ ಬೇಕೋ ಅಷ್ಟನ್ನ ವ್ಯವಸ್ಥೆಯನ್ನ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಮುಗಿಸಿದ್ವಿ. ತುಂಬಾ ಸಿವಿಯರ್ ಕೇಸಸ್ ಗಳನ್ನ ಏನಾದ್ರು ನೋಡಿದ್ರ ನಿಮ್ಮ ವಾರ್ಡ್ ನಲ್ಲಿ ಕೊರೋನಾ ಪಾಸಿಟಿವ್ ಬಂದಂತಹ ಪೇಷಂಟ್ಸ್ ಗಳನ್ನ? ಬಹುಶಃ ಯಾಕಂದ್ರೆ ಅಲ್ಲಿ ಇಲ್ಲಿ ಅನ್ನೋ ಹೌದು ಭೇದ ಭಾವ ಹೌದು ಮಾಡಕ್ ಹೌದು ಆಗಲ್ಲ, ಇಡೀ ಜಗತ್ನಲ್ಲೇ ನೋಡ್ತಾ ಇದೀವಿ. ಸೊ ಹಾಗಾಗಿ ಬೇರೆ ಟೈಮ್ ಅಲ್ಲಿ ನೀವು ಅಧಿಕಾರ ನಿರ್ವಹಣೆ ಮಾಡೋದಕ್ಕೂ ಅಥವಾ ಕೆಲಸಗಳನ್ನ ಮಾಡೋದಕ್ಕೂ ಈ ಸಂದರ್ಭದಲ್ಲಿ ಏನ್ ಡಿಫಿಕಲ್ಟೀಸ್ ಅನ್ಸ್ತಾ ಇದೆ? ನನ್ನ ವಾರ್ಡ್ಗೆ ಹೋಗ್ತಾ ಕೊರೋನಾ ಸಂದರ್ಭದಾಗೆ ನನ್ನ ವಾರ್ಡಿನ ಜನತೆನೇ ಹೇಳೋರು, ಅಣ್ಣ ನಿಮ್ಮ ಆರೋಗ್ಯ ಮುಖ್ಯ, ನೀವು ಹುಷಾರಾಗಿರಿ, ನಾವು ಸೇಫ್ಟಿ ಆಗಿರ್ತೀವಿ, ನೀವು ಹುಷಾರಾಗಿರಿ ಅನ್ನೋರು. ಆದ್ರೂ ಸಹ ನಾನು ದಿನನಿತ್ಯ ವಾರ್ಡಲ್ಲೇ ಇರ್ತಿದ್ದೆ, ಬೆಳಿಗ್ಗೆ 3 ಗಂಟೆ ಟೈಮ್ ವಾರ್ಡಲ್ಲಿ ಇರ್ತಿದ್ದೆ. ನನ್ನ ವಾರ್ಡ್ನಲ್ಲಿ ಒಂದು ಏನಾದ್ರೂ ನಮ್ಮ ದೇವರು ಭಾಗದಲ್ಲಿದ್ದ ಅಂದ್ರೆ ಸ್ಲಮ್ ಅದು, ಏನಾದ್ರೂ ಸ್ಪೆಡ್ ಜಾಸ್ತಿ ಆದ್ರೆ ಸಾವು ಜಾಸ್ತಿ ಆಗಂತ ಸನ್ನಿವೇಶ ಇತ್ತು. ನಿಜ. ಕೊರೋನಾ ಏನಾದ್ರೂ ಅವರ ಧೈರ್ಯ, ದೇವರು ಅವ್ರಿಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ, ಬಟ್ ಕೆಲವು ಪಾಸಿಟಿವ್ ಬಂದು ಆದ್ರೂ ಸಾವು ಕಮ್ಮಿ ಆಯ್ತು. ಆ ಸಾವಿನಿಂದ ಗೆದ್ದು ಎತ್ತೆಚ್ಕೊಂಡು, ಇಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ಮನೆಗೆ ಒಂದೊಂದು ಸಾವು ಆಗಂತ ಡೆತ್ ರೇಟ್ ಜಾಸ್ತಿ ಸನ್ನಿವೇಶ ಇತ್ತು. ಆಗ್ಬಿಡೋದು. ಅಂದ್ರೆ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ, ಆಮೇಲೆ ದೇವರ ಆಶೀರ್ವಾದ ಇದೆ, ಆಮೇಲೆ ಎಲ್ಲ ಕಷ್ಟಪಡಂತ ಜನ ಅಲ್ವಾ, ಹಂಗಾಗಿ ಸ್ವಲ್ಪ ಕೊರೋನಾ ತಡೆದಿದ್ದಾರೆ ಅದನ್ನ ತಡೆದಿದ್ದಾರೆ. ಹಂಗಾಗಿ ಸ್ವಲ್ಪ ನಮ್ಮ ವಾರ್ಡ್ ನಲ್ಲಿ ಸ್ವಲ್ಪ ಸಾವು ಕಮ್ಮಿನೇ. ಆಮೇಲಿಂದ ಒಂದು ನಾನು ವಾರ್ ರೂಮ್ ಇಂದನು ಸಹ ಒಂದು ಫೋನ್ ಮಾಡಿ ರೆಫರ್ ಮಾಡಿದ್ದೆ ಅಶ್ವಿನಿ ಹಾಸ್ಪಿಟ್ಲಿಗೆ. ಅಲ್ಲಿ ಏನ್ ಮಾಡಿದ್ರು, ನಾನು ಇಲ್ಲಿಂದ ರೆಫರ್ ಮಾಡಿಸಿದ್ರು ಅಲ್ಲಿ 1 ಲಕ್ಷ ಕಟ್ಟೋ ತನಕ ಪೇಷಂಟ್ ಅಡ್ಮಿಷನ್ ಮಾಡಿಸ್ಕೊಳ್ಳಲಿಲ್ಲ. ಅವಾಗ ತಿರ್ಗಾ ಅದನ್ನ ನನ್ನ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮತ್ತೆ ಸಂಬಂಧಪಟ್ಟಂತ MLA MP ಅವರು ಮತ್ತೆ DC ಅವರು ಮೀಟಿಂಗ್ ಕರೆದ್ರೆ ಅದು ಹೇಳಿದ್ದೆ, ನನ್ನ ವಾರ್ಡಲ್ಲಿ ಬಡಕೆ ಅಂತ ಹೇಳಿ ಸರ್ಕಾರದಿಂದ ಬರ್ತಕ್ಕಂತ ಏನು ಸೌಲಭ್ಯಗಳನ್ನ ಇವತ್ತು ಕೊಡಕ್ ಆಗ್ತಾ ಇಲ್ಲ, ಇಂತ ನಿಟ್ಟಿನಲ್ಲಿ ಯಾಕೆ ನಾವು ವಾರ್ ರೂಮ್ ಯಾಕೆ ಮಾಡ್ಬೇಕು, ನಮ್ಮ ಕೊಡ್ತಕ್ಕಂತ ಪರ್ಸೆಂಟೇಜ್ ಎಲ್ಲಿಗೆ ಹೋಯ್ತು, ಯಾಕೆ ನಾವು ಜನಸಾಮಾನ್ಯರಿಗೆ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳಿ ಚರ್ಚೆ ನಡೆದಂತ ಸಂದರ್ಭಕ್ಕೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಅವ್ರು ಕೂಡಲೇ FIR ಹಾಕ್ಬೇಕು ಅಂತ ಹೇಳಿ ಅವ್ರ ಮೇಲೆ ಕ್ರಮ ಕೈಗೊಂಡಾದಾಗ ಆ ಬಡ ಕುಟುಂಬಕ್ಕೆ ತಿರ್ಗಾ ಅಶ್ವಿನಿ ಹಾಸ್ಪಿಟಲ್ ಅವರು ಅಮೌಂಟ್ ವಾಪಸ್ ಕಳ್ಸಿದ್ರು. ಅಂತ ಸೂಪರ್ ಅಲ್ಲ. ಸನ್ನಿವೇಶನೂ ಫೇಸ್ ಮಾಡಿದ್ದೀವಿ. ಯಾಕಂದ್ರೆ ಏನಾಯ್ತಂದ್ರೆ ಕೆಲವೊಂದಷ್ಟು ಆಸ್ಪತ್ರೆಗಳಲ್ಲಿ ತುಮಕೂರು ಅಂತಾನೆ ಅಲ್ಲ, ದುಡ್ಡಿನ ದಂಧೆ ಶುರುವಾಗಿ ಹೋಗ್ಬಿಡ್ತು ಅಂತ ಬಡವ್ರನ್ನ ಸುಲಿಯೋದು ಈ ರೀತಿ. ಸೊ ಜಿಲ್ಲಾಸ್ಪತ್ರೆಯಲ್ಲಿ ಕೊಟ್ಟಂತಹ ಸೇವೆಗಳು ಆ ಬಗ್ಗೆ ಏನಾದ್ರು ಮಾತನಾಡಿದ್ರೆ, ಯಾಕಂದ್ರೆ ಬಡವ್ರ ಪಾಲಿಗೆ ಸಿಗುವಂತದ್ದೇ ಸಾರ್ವಜನಿಕ ಆಸ್ಪತ್ರೆ ಅಂತ ಮೊದಲನೇದಾಗಿ. ಮೇಡಮ್, ಜಿಲ್ಲಾ ಆಸ್ಪತ್ರೆದು ಹೇಳ್ಬೇಕು ಅಂದ್ರೆ ನಮ್ಮ 35 ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಸಹ ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಅಂತಲ್ಲ, ನನ್ನಂಗೆ ಎಲ್ಲ 35 ಜನನು ಸ್ವಲ್ಪ ಎಲ್ಲ ಒಂದ್ 5-6 ವಾರ್ಡ್ಗಳು ಈ ಒಂದು ವ್ಯಾಪ್ತಿಲಿ ಇರ್ತಕ್ಕಂತ ನಗರದ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂತ ವಾರ್ಡ್ಗಳು ಅವ್ರಿಗೆ ಸ್ವಲ್ಪ ಅಷ್ಟೊಂದು ರಿಸ್ಕ್ ಆಗಿಲ್ಲ. ಔಟ್ಸ್ಕರ್ಟ್ಸ್ ಏನಿದೆ ತುಮಕೂರಲ್ಲಿ ಒಂದು 30-32 ಜನಕ್ಕೂ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಒಂದು ಪಾಸಿಟಿವ್ ಪೇಷಂಟ್ ಬಂತು ಅಂದ್ರೂ ನಾವು ಅಟೆಂಡ್ ಮಾಡ್ಬೇಕು, ಬೆಡ್ ಬೇಕಂದ್ರೂ ನಾವು ಅಟೆಂಡ್ ಮಾಡ್ಬೇಕು, ಡೆತ್ ಆದ್ರೂ ನಾವು ಇದಕ್ಕೋಗ್ಬೇಕು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕಂತ ಇಲ್ಲ ಅಂದ್ರೂ ನಾವು ಹೋಗ್ಬೇಕು. ಅಲ್ಲಿ ಸಂಸ್ಕಾರಕ್ಕೂ ಅವ್ರಿಗೆ ಮಾಡ್ತಕ್ಕಂತ ಪರಿಸ್ಥಿತಿಗಳಿರೋದಿಲ್ಲ. ಆಮೇಲಿಂದ ಈ ಕೊರೋನಾ ಸಂದರ್ಭದಾಗ ಏನಾಗುತ್ತೆ ಅಂದ್ರೆ ಫ್ಯಾಮಿಲಿ ಫ್ಯಾಮಿಲಿಗಳೇ ಬರಕ್ ಆಗೋದಿಲ್ಲ, ಹೊರಗಡೆ ಇರ್ತಾರೆ. ನಾವು ಆ ವಾರ್ಡ್ ನಲ್ಲಿ ಹೋಗ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಆ ಒಂದ್ ನಿಟ್ಟಿನಲ್ಲಿ ನಾವು ಅದೊಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ದುರ್ಘಟನೆಗಳನ್ನ ನಾವು ನೋಡಿದೀವಿ. ಎಷ್ಟೋ ಜನಕ್ಕೆ ಬೆಡ್ ಸಿಗ್ದಲೆ ನನ್ನ ಕಣ್ಣೆದುರಿಗೆ ಸತ್ತು ಹೋಗಿದ್ದಾರೆ. ಆಕ್ಸಿಜನ್ ಸಿಗ್ದಲೆ, ICU ಬೆಡ್ ಇಲ್ಲ, ICU ಬೆಡ್ ಇಲ್ಲ, ಎಲ್ಲೋದ್ರೂ ಬೆಡ್ ಇಲ್ಲ, ದುಡ್ಡು ಕೊಟ್ರೆ ಬೆಡ್ ಐತೆ. ಅಲ್ಲೇನು ಕೇಳ್ತಾರೆ, ಫಸ್ಟ್ ನಿಮ್ಮ ಏನ್ ಕೆಲ್ಸ, NR ಕಾಲೋನಿ ಮತ್ತೆ ಈ ಕಡೆ ಏನಾದ್ರು ಸ್ಲಮ್ಮು ಬೇರೆ ಹೆಸರು ಹೇಳಿದ್ರೆ ಅಡ್ಮಿಷನ್ ಇಲ್ಲ, ಖಾಸಗಿ ಹಾಸ್ಪಿಟಲ್ ಅವರು ಇಲ್ಲ ಆಗೋದಿಲ್ಲ, ಅಲ್ಗೋಗಿ ಅಲ್ಗೋಗಿ ಜಿಲ್ಲಾ ಹಾಸ್ಪಿಟಲ್ ಬೆಡ್ ಇಲ್ಲ, ಏನ್ ಮಾಡ್ಬೇಕು?
ಅದೇ ಒಂದು ವ್ಯವಹಾರ ಬಿಸ್ನೆಸ್, ಹ್ಮ್ ಡೆವಲಪರು, ಮತ್ತೆ ರಿಯಲ್ ಎಸ್ಟೇಟ್, ಇಂಡಸ್ಟ್ರೀಸ್, ಮತ್ತೆ ಅವನು ಬೇರೆ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಜಾಬ್ ಅಲ್ಲಿ ಇರೋದು ಏನಾದ್ರು ಹೇಳಿದ್ರೆ ಅವಾಗ ಅವರಿಗೆ ಎಲ್ಲ ಸೌಲಭ್ಯಗಳು ಸಿಗ್ತದೆ. ಬಡ ಜನರಿಗೆ ಆದಂತ ಅಷ್ಟು ಸೌಲಭ್ಯಗಳು ಸಿಕ್ಕಿಲ್ಲ. ಇನ್ನು 3 ದಿವಸ ಆಗಿಲ್ಲ, ನಮ್ ತೀರಾ ನಮ್ಮ ಸಂಬಂಧಿಕರನ್ನೇ ಹುಡುಗ 36 ವರ್ಷ ಡೆತ್ ಆದ. ಬೆಳಿಗ್ಗೆ 11 ಗಂಟೆಗೆ ಪೇಷಂಟ್ ಬರ್ತಾನೆ, ಅವನ್ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ 2 ಗಂಟೆ ಆಗುತ್ತೆ. ಆಕ್ಸಿಜನ್ ಹಾಕೋದಕ್ಕೆ ಆ ಒಂದು ಲೈನ್ ಇದಿರುತ್ತಲ್ಲ ಮೇಡಮ್, ಬಾಯ್ಗೆ ಹಾಕೋದಕ್ಕೆ ಅದೇನು ಇದನ್ನ ಹೇಳ್ತಾರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನೋ, ಅದಿಲ್ಲ ಅಂತ ಹೇಳಿ 3 ಮೆಡಿಕಲ್ ಸ್ಟೋರಿಗೆ ಸುತ್ತಿದ್ದಾನೆ. 2 ಗಂಟೆಗೆ ಅವನೇ ಹೋಗಿ ತಂದಿದ್ದಾನೆ ಪೇಷಂಟ್ ಕಡೆ ಅವನು. ಅವಾಗ ತಗೊಂಡಾಗ ಅಡ್ಮಿಷನ್ ಮಾಡ್ಕೋತಾರೆ, ಅವತ್ತಿನ ಮಾರನೇ ಬೆಳಿಗ್ಗೆ ಡೆತ್ ಆಗಿದೆ ಅಂತ ಹೇಳ್ತಾರೆ. 36 ವರ್ಷ, 84 ಇತ್ತು ಆಕ್ಸಿಜನ್ ಲೆವೆಲ್. ನಾನು ನೋಡಿದಾಗ ನಾನು ರಿಕವರಿ ಚಾನ್ಸಸ್ ಇತ್ತು, ರಿಕವರಿ ಚಾನ್ಸಸ್ ಆಗ್ಬೋದಿತ್ತು, ಸ್ಯಾಚುರೇಷನ್ ಲೆವೆಲ್. ಈಗ ಏನಾಗಿದೆ ಅಂದ್ರೆ, ಫಸ್ಟ್ ಈ ಕೊರೋನಾ ಸ್ಟಾರ್ಟ್ ಆದಾಗ ನಾನು ಹೇಳಿದ್ದು ಇಷ್ಟೇ ಡಿ ಎಚ್ ವಿಗೆ, ಫಸ್ಟ್ ಕೊರೋನಾ ಇಂದ ಸಾವಾಗ್ತಾರಲ್ಲ ಅವ್ರನ್ನ ಫಸ್ಟ್ ಅಟ್ ಅ ಟೈಮ್ 10 ರಿಂದ 15 ನಿಮಿಷಕ್ಕೆ ಆಚೆ ಕಳಿಸ್ಬಿಡಿ. ಹೌದು, ಬಾಡಿ ಮೇಡಮ್ 3 ಗಂಟೆ 4 ಗಂಟೆ 5 ಗಂಟೆ ಮಗ್ಲಲ್ಲಿ ಮಲಗಿರ್ತದೆ. ಆ ಪೇಷಂಟ್ ಹೆಂಗ್ ಮಲಿಕತಾನೆ? ಅವನ ಅರ್ಧ ಬಾಡಿ ನೋಡಿ, ನಾವು ಜೀವಂತವಾಗಿ ಇರೋರೆ ಪಕ್ಕದ ಪೇಷಂಟ್ ಇದ್ರೆ ಇರಕ್ ಆಗೋದಿಲ್ಲ. ಸತ್ತೋಗಿರೋ ಬಾಡಿ ನೋಡಿ ಹೆಂಗ್ ಬದುಕಂತಾನೆ? ಅಂತ ಹೇಳಿ ಅಷ್ಟೂ ಹೇಳ್ದೆ. ಅದು ನಾವು ಫಾರ್ಮಾಲಿಟೀಸ್ ಇದೆ, ನಾವು ಆ ತರ ಮಾಡ್ಬೇಕು, ನಾವು ಅದ್ರ ಏನು ಪ್ರೋಸೆಸ್ ಇದೆ ಅದೆಲ್ಲ ಮಾಡ್ಬೇಕು ಸರ್ ಅಂತ ಹೇಳ್ತಾರೆ. ನಾನು ಅದನ್ನ ಸುಮಾರು ಸತಿ ಪ್ರೋಸೆಸ್ ಎಲ್ಲ ಬೇರೆ ಇನ್ನೊಂದ್ ರೂಮ್ ಇಟ್ಕೊಂಡು ಆ ಕಡೆ ಕರ್ಕೊಂಡು ಹೋಗಿ ಮಾಡ್ಕೋಬಹುದಲ್ವಾ ಬಾಡಿ? ನಿಜವಾಗ್ಲೂ ಸತ್ತಿರೋದು ಅರ್ಧ ಪಕ್ಕದ ಪೇಷಂಟ್ ನೋಡಿ. ನಿಜ, ಅದ್ ನಿಜ. ಯಾಕಂದ್ರೆ ನಾನ್ ಕೂಡ ಈ ತರದ ಘಟನೆಗಳನ್ನ ಕೇಳ್ಪಟ್ಟೆ. ಯಾಕಂದ್ರೆ ಸಾಕಷ್ಟು ಜನ ಜನರು ಹೇಳ್ತಾ ಇದ್ದಿದ್ದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತಾನೆ ಆಗ್ಲಿ ಅಥವಾ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ ನೋಡೋದಾದ್ರೆ, ಯಾರಾದ್ರೂ ಡೆತ್ ಆಗಿದ ತಕ್ಷಣ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇರ್ಲಿಲ್ಲ ಬಾಡಿನ. ಅವ್ರ ಕಡೆಯವ್ರು ಬರ್ತಾರೆ, ಅವ್ರ ನೆಂಟ್ರಿಸ್ಟ್ ಯಾರೋ ಬಿಡ್ತಾರೆ ಒಳಗಡೆ, ಅವರೆಲ್ಲ ಅಳ್ತಾರೆ, ಅದನ್ನೆಲ್ಲ ನೋಡಿ ನೆಕ್ಸ್ಟ್ ನಾನೇನ ಅನ್ಸ್ಬಿಡುತ್ತೆ ಪಕ್ಕದಲ್ಲಿರೋ ಪೇಷಂಟ್ಗೆ ಅಂತ. ಸೊ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಅವರು ಅಂತ. ಅವಾಗ ಏನಾಗ್ತವೆ, ಎಲ್ಲಿರ ಬಿ ಪಿ ಎಲ್ಲಿಗೆ ಬರ್ತದೆ, ಎಲ್ಲಿರ ಆಕ್ಸಿಜನ್ ಎಲ್ಲಿಗೂ ಹೋಗ್ತದೆ, ಧೈರ್ಯ ತುಂಬಾ ಅಂತ ಕೆಲಸ ಇಲ್ಲ. ಡಾಕ್ಟರ್ ಏನ್ ಮಾಡ್ತಾರೆ, ನೋಡಪ್ಪ ದೇವ್ರ ಮೇಲೆ ಭಾರ ಹಾಕಿದೀವಿ, ನಾವು ಕೊಡೋದ್ ಕೊಡ್ತೀವಿ ಅಷ್ಟೇ. ಆಮೇಲೆ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಈ ಕೊರೋನಾ ಬಂದಂತ ಸಂದರ್ಭದಾಗೆ ನಮ್ಗೇನು 50% ಬೆಡ್ ಮೀಸಲಿತ್ತು, ಅದು ತುಂಬಾ ಅವ್ಯವಹಾರ ನಡೆದಿದೆ. ನಾನು ಕಣ್ಣಾರ ನೋಡಿದೀನಿ. ನಮ್ಮ ರೋಗಿಗಳ ಮೀಟಿಂಗ್ ಅಲ್ಲಿ ಹೇಳಿದೀನಿ, ಡಿ ಎಚ್ ಓ ಗಮನಕ್ಕೆ ತಂದಿದೀನಿ, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದೀನಿ. ನಮ್ಗೇನ್ ಕೋವಿಡ್ ಪೇಷಂಟ್ 50% ಇತ್ತು, ಆ ಬೆಡ್ ಗಳು ಸಿಕ್ಕಿಲ್ಲ. ಸುಮ್ನೆ ನಾಮಕ ವಸ್ತಿಗೆ ಇದೇ ಕೊಟ್ಟಿದೀವಿ, ಆದ್ರೆ ಪ್ರತಿಯೊಂದು ಹಾಸ್ಪಿಟಲ್ ಗೂ ಏನು 50% ಬೆಡ್ ಇದೆ ಇಲ್ವಾ ಏನಾಗಿದೆ ಅಂತ ಹೇಳಿ ನಾವು ಮೀಟಿಂಗ್ ಅಲ್ಲೆಲ್ಲ ಗಲಾಟಿ ಮಾಡಿದ್ಮೇಲೆ ಅವಾಗ ಅವ್ರಿಗೆ ಇವ್ರಿಗೆ ಎಲ್ಲಾರ್ಗು ಒಂದೊಂದು ಹಾಸ್ಪಿಟಲ್ಗಳಿಗೆ ಅವಾಗ ಒಂದು ಇದನ್ ಮಾಡ್ಬಿಟ್ಟು ನೇಮ್ಸಿ ಅವಾಗ ಸಿಬ್ಬಂದಿನ ಸ್ವಲ್ಪ ಇದನ್ ಫಾಲೋಅಪ್ ಮಾಡಕ್ ಬಿಟ್ರು. ಅಂತವರ್ಗುನು ಸ್ವಲ್ಪ ಅವೆಲ್ಲ ಕಾಪಟೆ ನಡೆದಿದೆ, ಅವೆಲ್ಲ ಹೇಳ್ಕೊಂಡು ಹೋದ್ರೆ ಸುಮಾರು ನಡೆದಿದೆ. ಸುಮಾರು ಜೀವಗಳು, ಕುಟುಂಬಗಳು, ದುಡಿಯಕ್ಕಂತ ಆಧಾರ ಸ್ತಂಭ ಆಗಿರೋ ಕುಟುಂಬಗಳು ಇವತ್ತು ಬೀದಿ ಬಂದ್ಬಿಟ್ಟಿವೆ. ಎಷ್ಟು ಕುಟುಂಬ ಅನಾಥರ ಆಗ್ಬಿಟ್ಟವ್ರೆ ಮೇಡಮ್. ಮೇನ್ ಇರ್ತಕ್ಕಂತ ಪಿಲ್ಲರ್ಗಳೇ ಮನೆಯಲ್ಲಿ ಹೋದಂತ ಸನ್ನಿ, ಅಪ್ಪ ಸತ್ತಿರೋದ್ ಮಗಂಗ್ ಗೊತ್ತಿಲ್ಲ, ಮಗ ಸತ್ತಿರೋದ್ ಅಮ್ಮಂಗ್ ಗೊತ್ತಿಲ್ಲ, ಹಂಗ್ ಸುಟ್ಟಾಕ್ಬಿಟ್ಟವ್ರೆ. ನಮ್ಗೆ ಎಷ್ಟೋ ಫೋನ್ಗಳು ಸ್ವಿಚ್ ಆಫ್ ಆದಾಗ ಗೊತ್ತಾಗಿ ಡೆತ್ ಆಗ್ಯವನಂತ. ಅಂತ ಒಂದ್ ಸನ್ನಿವೇಶಗಳು ನಮ್ಗೆ ನಮ್ಗಂತೂ 12 ಗಂಟೆ ರಾತ್ರಿ ಮತ್ತೆ ಬೆಳಗಿನ ಜಾವ ಫೋನ್ ಬಂದ್ರೆ ಯಾರ್ ಡೆತ್ ಬಂತೋ ಯಾವ್ದೇನಾಯ್ತು ಅನ್ನೋದೇ ಒಂದು ಫೋನ್ ಎತ್ತೋದಕ್ಕೆ ಒಂದ್ ಭಯ ಆಗೋದು. ಒಂದು ವಾಟ್ಸಪ್ ಒಂದು ಓಪನ್ ಮಾಡಿದ್ರೆ ಸಾಕು, ಯಾರಾದ್ರೂ ಫೋಟೋ ನೋಡಿದ್ರು ಪಟ್ಟಂತ ಭಯ. ಆತರ ನೋಡಿದೀವಿ ನಾವು. ಇಂಥ ಒಂದು ಇದನ್ನ ನಮ್ಮ ಇದ್ರಲ್ಲಿ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನಾವು ತುಂಬಾ ಆಶಾಭಾವನೆ ಇಕ್ಕೊಂಡು ನಾವು ಏನಾದ್ರೂ ನಮ್ಮ ಗೆದ್ದಿರ್ತಕ್ಕಂಥ ವಾರ್ಡ್ಗಳಿಗೆ ಅಭಿವೃದ್ಧಿ ಆಗಿರ್ಬೋದು, ಬಡವ್ರ ಜನ ಕೆಲಸ ಆಗಿರ್ಬೋದು, ಅದ್ರಾಗೂ ವಿಶೇಷವಾಗಿ ನನ್ನ ತುಮಕೂರು ನಗರದಲ್ಲಿ ಏನಿವತ್ತು ಅತಿ ಹೆಚ್ಚು ಬಡ ಜನ ನನ್ನ ವಾರ್ಡಲ್ಲಿರೋದು, ವಿಶೇಷವಾಗಿ ಅವ್ರಿಗೆ ಏನಾದ್ರೂ ಒಂದು ಹಕ್ಕು ಪತ್ರ ಮತ್ತೆ ಮೂಲಭೂತ ಸೌಕರ್ಯಗಳು ಏನಿದೆ ಸರ್ಕಾರದಿಂದ ಆಗಿರ್ಬೋದು ಮತ್ತೆ ನಮ್ಮ ಇದರಿಂದ ಪಾಲಿಕೆಯಿಂದ ಆಗಿರ್ತಕ್ಕ ಒಂದು ಅಭಿವೃದ್ಧಿ ಮಾಡೋಣ ಅಂತ ತುಂಬಾ ಆಶಯದಿಂದ ಬಂದು ಅದೆಲ್ಲ ಸ್ವಲ್ಪ 1ನೇ ಅಲೆ 2ನೇ ಅಲೆ ಇನ್ನು 3ನೇ ಅಲೆ ಅಂತ ಹೇಳಿ ಅದರಲ್ಲೇ ನಾವು ಸಹ ನಿರಂತರವಾಗಿ ಕುಗ್ಗೋಗಿದ್ದೀವಿ. ನಿಜ, ಈ ಬಗ್ಗೆ ನಾನು ಕೂಡ ಮಾತನಾಡ್ಬೇಕು ನಿಮ್ ಜೊತೆ. ಇನ್ನು ರೈತ ಅಂತ ಕೂಡ ಇಂಟ್ರೊಡಕ್ಷನ್ ಮಾಡ್ಕೊಂಡ್ರೆ ನಿಮ್ಗೆ, ಸೊ ಹಾಗಾಗಿ ಸಾಮಾನ್ಯ ಜನರ ಕಷ್ಟಗಳು ಕೂಡ ಸಾಕಷ್ಟು ತಿಳಿದಿರುತ್ತೆ. ಅದೆಲ್ಲದರ ಬಗ್ಗೆ ನಾನು ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ಎಸ್ ವೀಕ್ಷಕರೆ, ಇನ್ನು ವಾರ್ಡಿನ ಅಭಿವೃದ್ಧಿ ಹೇಗೆ ನಡೆದಿದೆ ಮತ್ತು ಅಲ್ಲಿನ ಜನ ಏನ್ ಹೇಳ್ತಾರೆ ಕಾರ್ಪೊರೇಟರ್ ಬಗ್ಗೆ, ಇದೆಲ್ಲದನ್ನ ನೋಡೋಣ. ಆದ್ರೆ ಅದಕ್ಕೆ ಮುನ್ನ ಒಂದು ಚಿಕ್ಕ ವಿರಾಮ.